ಈಗ ಫೈನಾನ್ಸಸ್ ಬಗ್ಗೆ ಬರ್ತೀನಿ ನಾನು. ಕೊಡುಗೆಗಳು ಬೇರೆ ಬೇರೆ ಎಲ್ಲವೂ ನೀವು ಎಲ್ಲ ಕಡೆಗಳಲ್ಲೂ ಮಾತಾಡಿದ್ದೀರಿ, ಆದರೆ ಒಂದು ಸ್ವಲ್ಪ ಸುದ್ದಿಯೊಳಗಿನ ಸುದ್ದಿಗೆ ಒಂದು ಚೂರು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ನನಗೆ ನನಗೆ ಬಹಳ ಆಶ್ಚರ್ಯ ಮತ್ತು ಬಹಳ ಸಂತೋಷ ಅನಿಸಿದೆ ಏನು ಅಂತಂದರೆ, ಬಹುತೇಕ ಸರ್ಕಾರಗಳು ಮಾಡಲಾಗದ ಕೆಲಸವನ್ನು ಫಿನಾನ್ಸಸ್ ವಿಷಯದಲ್ಲಿ ನೀವು ಮಾಡಿರೋದು. ಟಾರ್ಗೆಟ್ಟು ರೀಚ್ ಆಗಿದ್ದು ಮಾತ್ರ ಅಲ್ಲ, ಸರ್ಪ್ಲಸ್ಸು ಆಗಿರೋದು ಫ್ಯಾಂಟಾಸ್ಟಿಕ್. ಅದು ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಹಲವಾರು ಕಾರಣ ಇದೆ. ಒಂದು, ಕೋವಿಡ್ ನಂತರ ಎಕಾನಮಿ ಬೆಳೀತಾ ಇತ್ತು, ಅಲ್ಲಿ ವಿಪುಲವಾದಂಥ ಆದಾಯವನ್ನು ಮಾಡಿಕೊಳ್ಳುವಂಥ ಅವಕಾಶ ಇತ್ತು. ಸರಿಯಾದಂಥ ಒಂದು ಲೀಡರ್ಶಿಪ್, ಒಂದು ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಎಲ್ಲೆಲ್ಲಿ ಅವಕಾಶ ಇದೆ, ಎಲ್ಲೆಲ್ಲಿ ಕೊರತೆ ಇದೆ, ಯಾವ್ಯಾವ ಸರ್ ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅದರಲ್ಲಿ ಟ್ಯಾಕ್ಸ್ ಕಳ್ತನ ಆಗ್ತಾ ಇದೆ, ಯಾವ ಡಿವಿಷನ್ ಅಲ್ಲಿ ಆಗ್ತಾ ಇದೆ ಎಲ್ಲ ಸಂಪೂರ್ಣ ಮಾಹಿತಿ ನಾನು ತಗೊಂಡು ಅಧಿಕಾರಿಗಳು ಸೂಚನೆ ಕೊಟ್ಟೆ. ಇಲ್ಲೆಲ್ಲಿ ಹೆಂಗಿದೆ, ಹೆಂಗೆ ಹಿಂಗಿದೆ ಮಾಡಲೇಬೇಕು ಅಂತ. ಓಕೆ, ಅವರು ನನಗೆ ಸ್ಪಂದಿಸಿದರು. ಸ್ಪಂದಿಸಿ ಇವತ್ತು ನಾನು ಬಂದಾಗ 5,000 ಕೋಟಿ ಕೊರತೆ ಇತ್ತು ಕಳೆದ ವರ್ಷ. 13,000 ಸರಿದೂಗಿಸಿ 13,000 ಕೋಟಿ ಆದಾಯ, ಹೆಚ್ಚಿನ ಆದಾಯ ಇರ್ತದೆ. ಎಕ್ಸಾಕ್ಟ್ಲಿ ಈ ಬಾರಿ 23% ನಮ್ಮ ಟಾರ್ಗೆಟ್ಗಿಂತ ಹೆಚ್ಚು ಮಾಡಿದ್ದೇವೆ. ನಾನು ಡಿಸೆಂಬರ್ ತಿಂಗಳಲ್ಲೇ ನಮ್ಮ ಟಾರ್ಗೆಟನ್ನು ಹೆಚ್ಚು ಮಾಡಿಬಿಟ್ಟಿದ್ದೇನೆ. ಹೌದು. ಸೊ ಹೀಗಾಗಿ ಆದಾಯ ಹೆಚ್ಚಾಗ್ತಾ ಇದೆ, ಟ್ಯಾಕ್ಸ್ ಎಫಿಷಿಯನ್ಸಿ ಹೆಚ್ಚಾಗ್ತಾ ಇದೆ. ಕರೆಕ್ಟ್. ಹೆಡ್ ರೂಮ್ ಇಲ್ಲ ಅಂತಿದ್ರು ಹೆಡ್ ರೂಮ್ ಕ್ರಿಯೇಟ್ ಆಗಿದೆ. ಹೌದು ಹೌದು. ಒಂದು ಡಿಸಿಪ್ಲಿನ್ ತಂದಿದ್ದೇವೆ. ಹೌದು ಹೌದು. ಮತ್ತು ತಂತ್ರಜ್ಞಾನ ಬಳಕೆ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ. ಮತ್ತು ಕೇಂದ್ರ ಸರ್ಕಾರ ಕೆಲವು ಕಾರ್ಯಕ್ರಮದಲ್ಲಿ ನೆರವು ಕೊಡ್ತಾ ಇದೆ. ಹೀಗಾಗಿ ಇವತ್ತು ದೊಡ್ಡ ಪ್ರಮಾಣದ ಒಂದು ಬೆಳವಣಿಗೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದರಿಂದ ಇವತ್ತು ಸರ್ಪ್ಲಸ್ ಬಜೆಟನ್ನು ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಒಂದು ಕೆಲವೆಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು, ಕೋವಿಡ್ನಿಂದ ಬಿದ್ದುದಂಥ ಆರ್ಥಿಕತೆ ಸರ್ಪ್ಲಸ್ ಡೆಫಿಸಿಟ್ ಇದ್ದು ಸರ್ಪ್ಲಸ್ ಆಗಿ 5 ವರ್ಷ ಬೇಕು ಅಂತಿದ್ರು. ಹೌದು. ಅವರೆಲ್ಲ ನಿರೀಕ್ಷೆ ಮೀರಿ ಇವತ್ತು ಮಾಡಿದೆ. ಇದಕ್ಕಿನ್ನೊಂದು ಭಾಳ ಅತ್ಯುತ್ತಮವಾದಂಥ ಉದಾಹರಣೆ ಮತ್ತು ಕಾರಣ, ತಪ್ಪಿದ್ರೆ ತಪ್ಪು ಅಂತ ನೀವೇನಾರ ಹೇಳಿಬಿಡಿ, ನೀವು ಮುಖ್ಯಮಂತ್ರಿ ಆದಾಗ ಮಾಡಿದಂಥ ಮೋಸ್ಟ್ ಫ್ಯಾಂಟಾಸ್ಟಿಕ್ ಕೆಲಸ ಏನು ಅಂತಂದರೆ, ಫಿನಾನ್ಸನ್ನು ನೀವೇ ಇಟ್ಕೊಂಡ್ರಿ. ಪಬ್ಲಿಕ್ ಫಿನಾನ್ಸ್ ಎಕ್ಸ್ಪರ್ಟ್ ನೀವು, ಎಕನಾಮಿ ಎಕ್ಸ್ಪರ್ಟ್ ನೀವು, ಮೂರನೇದು ಮೋಸ್ಟ್ ಇಂಪಾರ್ಟೆಂಟು, ನೀವು GST ರ್ಯಾಷನಲೈಸೇಷನ್ ಕಮಿಟಿಯ ಕೌನ್ಸಿಲ್ನ ಚೇರ್ಮನ್ ಆಗಿ ಕೆಲಸ ಮಾಡಿದ್ರಿ. ನೀವು ಎಂಥ ದೊಡ್ಡ ಕೆಲಸ, ಎಂಥ ದೊಡ್ಡ ಜವಾಬ್ದಾರಿ, ಒಂದು ಇಡೀ ತಂಡ ಮತ್ತು ದೇಶವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಅದು. ಅದರ ಎಕ್ಸ್ಪರ್ಟೈಸ್ ನಿಮಗೆ ಭಾಳ ದೊಡ್ಡ ಮಟ್ಟಕ್ಕೆ ಇಲ್ಲಿ ಸ್ಫೂರ್ತಿ ಆಯ್ತಾ ಮುಖ್ಯಮಂತ್ರಿಗಳೇ? ಖಂಡಿತ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ GST ಕೌನ್ಸಿಲ್ಗೆ ಯಾರನ್ನು ಕಳಿಸ್ಬೇಕು ಅಂದಾಗ ನಾನು ಆಯ್ಕೆ ಮಾಡಿದ್ರು. ಹೌದು. ಅದೊಂದು ದೊಡ್ಡ ಅವಕಾಶ. GST ರೆಜಿಮ್ ಹೆಂಗಿರುತ್ತೆ, ಬೇರೆ ಬೇರೆ ರಾಜ್ಯಗಳೇನು ನಡೀತಾ ಇದೆ, ದೇಶದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅಲ್ಲಿನೂ ಕೂಡ ಭಾಳ ಪ್ರೊಆಕ್ಟಿವ್ ಆಗಿ ನಾನು ಕೆಲಸ ಮಾಡಿದೆ. ಅದರ ಅನುಭವ ಕೂಡ, ಲಾಭ ಕೂಡ ಆಗಿದೆ. ಮತ್ತು ಗ್ರೂಪ್ ಆಫ್ ಮಿನಿಸ್ಟರ್ ಚೇರ್ಮನ್ ಆಗಿದ್ದೆ. ಈ ದರಗಳ ಫಿಕ್ಸೇಷನ್ನು, ಅದು ಸ್ಲ್ಯಾಬ್ಸು ಭಾಳ ಇಂಪಾರ್ಟೆಂಟ್. ಅದು ರೆವೆನ್ಯೂ ಹೆಚ್ಚು ಮಾಡೋದಕ್ಕೆ ಅದೆಲ್ಲವೂ ಕೂಡ ನನಗೆ ಅನುಕೂಲ ಆಗಿದೆ. ಪ್ಲಸ್ ವೈಯಕ್ತಿಕವಾಗಿ ಆಸಕ್ತಿ ಮೊದಲಿಂದ ಎಕಾನಮಿಯಲ್ಲಿ. ನೀವು ಹೇಳಿ ಸರಿ ಇದೆ. ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.